ಕನ್ನಡ ಜಾಣಜಾಣೆಯರು ನಮಸ್ಕಾರ. ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಸಮಾಧಿ ಯಾತ್ರೆ ಮಾಡ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಸಮಾಧಿ ಯಾತ್ರೆ ಅಂತ ಹೇಳ್ಬಿಟ್ಟು. ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಎಲ್ಲರಂಗೆ. ಅವರು ಸಹ ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡಿದ್ದಾರೆ, ಅದೇನು ಹೊಸ ವಿಶೇಷ ಏನಿಲ್ಲ, ಎಲ್ಲ ರಾಜಕಾರಣಿಗಳು ಮಾಡ್ತಾರೆ. ಇವ್ರದ್ದು ವಿಶೇಷ ಏನಪ್ಪ ಅಂದರೆ ಎಲ್ಲ ಸಮಾಧಿಗಳಿಗೆ, ಅಂದರೆ ಮಂಡ್ಯದ ಒಂದಷ್ಟು ನಾಯಕರುಗಳ ಸಮಾಧಿಗಳಿಗೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆಯಕ್ಕೆ ಕೊಟ್ಟಿದ್ದಾರಂತೆ. ನಿಜವಾಗ್ಲೂ ಸಹ ಆ ಸಮಾಧಿ ಒಳಗಿಡುವ ಆತ್ಮಗಳೇನಾದರೂ ಎದ್ದು ಬಂದರೆ ಎಲ್ಲೆಲ್ಲಿ ನಗಬಾರ ಜಾಗದಲ್ಲಿ ಹತ್ತೋ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರನ್ನೆಲ್ಲ ರಾಜಕೀಯವಾಗಿ ಸಮಾಧಿ ಮಾಡಿದವರು ಬೇರೆ ಯಾರೂ ಅಲ್ಲ, ಕುಲಕ್ಕೆ ಮೂಲ ಕೊಡ್ಲಿಕ್ಕೆ ಅವನಂಗೆ. ಇವರ ತಂದೆ ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬ ಇದೆಯಲ್ಲ, ಒಬ್ಬೊಬ್ಬರನ್ನು ಸಹ ರಾಜಕೀಯವಾಗಿ ಸಮಾಧಿ ಕಟ್ಟಿದರು. ಅದೇ ಸಮಾಧಿ ಇವತ್ತು ಕುಮಾರಸ್ವಾಮಿಯವರು ದರ್ಶನ ಮಾಡೋಕೆ ಹೋಗ್ತಾಯಿರಂದರೆ ಇದು ಎಷ್ಟು ವ್ಯಂಗ್ಯ ಅಲ್ವಾ ಇದು. ಈಗ ನೋಡಿ, ಅದು ಲೀಸ್ಟ್ ಬೇಕಾದ್ರೆ ಹೇಳ್ಬಿಡ್ತೀನಿ ನಿಮಗೆ. ಪುಟ್ಟಣ್ಣಯ್ಯನವರು ರೈತ ಸಂಘದ ಅಧ್ಯಕ್ಷರಾದ ಪುಟ್ಟಣ್ಣಯ್ಯನವರು, ಆಮೇಲೆ ಕೆ ವಿ ಶಂಕರೇಗೌಡರು, ಚೌಡಯ್ಯನವರು, ಮತ್ತು ಮಾದೇಗೌಡರು. ಇವತ್ತು ಕಾವೇರಿ ಅಂದರೆ ಮಾದೇಗೌಡರು, ಮಾದೇಗೌಡರು ಕಾವೇರಿಯಿಂದ ಮಟ್ಟಕ್ಕಿತ್ತು. ಮತ್ತು ಅಂಬರೀಷು, ಇನ್ನು ನಾಗೇಗೌಡರು ಸಮಾಧಿ ಹುಡುಕ್ತಾವ್ರಂತೆ, ಇನ್ನು ಸಿಕ್ಕಿಲ್ವಂತೆ, ಸಿಕ್ಕಿದ ಮೇಲೆ ಅದಕ್ಕೂ ಹೋಯ್ತಾರಂತೆ. ಎಲ್ಲ ಸಮಾಧಿಗಳಿಗೆ ಭೇಟಿ ಕೊಟ್ಟು ಇವರು ನಾಮಿನೇಷನ್ ಫೈಲ್ ಮಾಡ್ತಾರಂತೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಇಂಥ ದುರ್ಗತಿ ಬಂತ. ನಾನು ಹೋಗೋ ತಪ್ಪು ಅಂತ ಹೇಳ್ತಾ ಇಲ್ಲ, ಇವರೇ ಸಮಾಧಿ ಮಾಡಿದ್ದು ಅಂದರೆ ಏನು ಅರ್ಥ ಕೊಡುತ್ತೆ ಗೊತ್ತಾ? ಇವತ್ತಿನ ಹೊಸ ಜನ್ರೇಷನ್, ಮಂಡ್ಯದ ಹೊಸ ತಲೆಮಾರಿನ ರಾಜಕಾರಣಿಗಳು ಅಥವಾ ರಾಜಕಾರಣಿ ಆಗಬೇಕು ಅಂತ ಹೊಸ ಹುಡುಗರಿಗೆ ಹೇಳ್ತಾ ಇದ್ದಾರೆ, ನೋಡ್ರಪ್ಪ ಈ ಸಮಾಧಿಗಳಿದಾವಲ್ಲ, ಇವು ನಮ್ಮ ಕುಟುಂಬದವರು, ರಾಜಕೀಯವಾಗಿ ಇವ್ರನ್ನೆಲ್ಲ ನಿರ್ನಾಮ ಮಾಡಿದ್ವಿ, ಸಮಾಧಿ ಕಟ್ಟಿದ್ವಿ, ಮುಂದೆ ಒಂದು ದಿನ ನೀವು ರೆಡಿಯಾಗಿ ನಿಮ್ಮ ನಿಮ್ಮ ಜಾಗಗಳು ಹುಡ್ಕೋಬಿಡಿ, ನಾನು ಮೊಮ್ಮಗ ಬಂದು ಅಂತ ಕುಮಾರಸ್ವಾಮಿ ಮೊಮ್ಮಗ ಬಂದುಬಿಟ್ಟು ಅವರೊಂದು ದಿವಸ ಹೇಳ್ತಾರೆ, ನಮ್ಮ ತಾತ ಬಂದುಬಿಟ್ಟು ಇವ್ರನ್ನೆಲ್ಲ ನಿಮ್ಮನ್ನೆಲ್ಲ ಸಮಾಧಿ ಮಾಡಿರು ಅಂತ ತೋರಿಸ್ಬೇಕಾಗತ್ತೆ, ಅದಕ್ಕೋಸ್ಕರ ಈಗಲೇ ಜಾಗ ಹುಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ನಾನು ಯಾಕೆ ಹೇಳಿದೆ ಅಂದರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ದೇವೇಗೌಡರು ಒಬ್ಬನೇ ಒಬ್ಬ ಒಕ್ಕಲಿಗ ಲೀಡ್ರನ್ನ ಬೆಳೆಯಕ್ಕೆ ಬಿಟ್ಟಿದ್ದಾರೆ. ಒಬ್ಬರನ್ನು ತೋರಿಸಿ ನೋಡೋಣ, ಒಬ್ಬನೇ ಒಬ್ಬ ಲೀಡ್ರನ್ನ ಬೆಳೆಯಕ್ಕೆ ಬಿಟ್ಟಿದ್ದಾರೆ. ಒಂದು ಕಡೆಯಿಂದ ಈಗ ಮಂಡ್ಯದಲ್ಲಿ ನಾನು ಹೇಳಿದೆ, ಇಷ್ಟು ಜನ ಹೇಳಿದೆ, ಶಂಕರೇಗೌಡರಿರ್ಬೋದು, ಮಾದೇಗೌಡರಿರ್ಬೋದು, ಮತ್ತು ಚೌಡಯ್ಯನವರಿರ್ಬೋದು, ಪುಟ್ಟಣ್ಣಯ್ಯನವರಿರ್ಬೋದು. ಪಾಪ ಪುಟ್ಟಣ್ಣಯ್ಯನವರು ಸತ್ತು 3 ತಿಂಗಳು 4 ತಿಂಗಳಾಗಿತ್ತು, ಅವ್ರ ಮಗ ಎಲೆಕ್ಷನ್ ನಿಂತ್ಕೋತಾರೆ. ಸಹಜವಾಗಿ ಒಬ್ಬ ರಾಜಕಾರಣಿ ಸತ್ತರೆ ಅವ್ರ ತ ಹೆಂಡತಿಗೋ ಮಗನಿಗೋ ಟಿಕೆಟ್ ಕೊಟ್ಟರೆ ಅನುಕಂಪದಲ್ಲಿ ಗೆದ್ದುಬಿಡ್ತಾರೆ. ಆದರೆ ಪುಟ್ಟಣ್ಣಯ್ಯನಂಥ ಪುಟ್ಟಣ್ಣಯ್ಯನ ಮಗನನ್ನು ಗೆಲ್ಲಕ್ಕೆ ಬಿಡಲಿಲ್ಲ. ಕುಮಾರಸ್ವಾಮಿಯವರ ದುಡ್ಡು ಮತ್ತು ದರ್ಪ ಇದೆಯಲ್ಲ, ಬಿಡಲಿಲ್ಲ. ಇವತ್ತು ಪುಟ್ಟಣ್ಣಯ್ಯನ ಸಮಾಧಿಗೆ ಹೋಗಿದ್ರಲ್ಲ ಕುಮಾರಸ್ವಾಮಿಯವರೇ, ಏನನ್ಸುತ್ತೆ ನಿಮಗೆ? ಏನನ್ಸುತ್ತೆ ಹೇಳಿ. ಮತ್ತು ಹಾಸನದಲ್ಲಿ ತೊಗೊಳ್ಳಿ, ಹಾಸನದಲ್ಲಿ ಕಾಂಗ್ರೆಸ್ ನಿರ್ನಾಮ ಮಾಡಿಬಿಟ್ರು, ನಿಮಗೆ ಗೊತ್ತಿದೆ. ಅಲ್ಲಿ ನಮ್ಮ ಶ್ರೀಕಂಠಯ್ಯನವರಿದ್ದರು, ಪುಟ್ಟಸ್ವಾಮಿಗೌಡರಿದ್ದರು, ಗಣೇಶ ಶ್ರೀರಾಮ್ ಅವ್ರಿಗೆ ಪಾಪ ಕ್ಷೇತ್ರ ಇಲ್ದಂಗೆ ಮಾಡಾಕ್ಬಿಟ್ರು. ಈ ಥರ ಎಲ್ಲ ಲೀಡ್ರು ಒಂದು ಕಡೆಯಿಂದ ಇವರು ರಾಜಕೀಯ ಸಮಾಧಿ ಕಟ್ತಾ ಬಂದರು. ಇಲ್ಲಿ ಬೈರೇಗೌಡರು ಅಂತ ಒಬ್ಬರು ಲೀಡ್ರಿದ್ದರು, ಮತ್ತು ಕುವೆಂಪು ಬಗ್ಗೆ ಭಾಳ ದೊಡ್ಡ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಆಶೆಯನ್ನು ಇಟ್ಕೊಂಡಿದ್ದಂತಹ ನಮ್ಮ ಕುಣಿಗಲ್ನ ವೈ ಕೆ ರಾಮಯ್ಯನವ್ರು ನಿಮ್ಗೆ ಗೊತ್ತಿರಬೇಕು. ಇಂಥ ಲೀಡ್ರ್ಗಳನ್ನು ಒಂದು ಕಡೆಯಿಂದ ಧ್ವಂಸ ಮಾಡಬೇಕಾಗ್ತವ್ರು ದೇವೇಗೌಡರು. ಇವತ್ತು ಎಲ್ಲ ಲೀಡ್ರ್ಗಳ ಸಮಾಧಿಗೆ ಕುಮಾರಸ್ವಾಮಿ ಹೋಗ್ತವ್ರೆ. ಅಷ್ಟೇ ಅಲ್ಲ, ಚುಂಚುಂಗಿರಿಯ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟವರು ಆಶೀರ್ವಾದ ಪಡೆಯೋಕೆ ಹೋಗಿದ್ದಾರೆ. ನಿಮ್ಗೆ ಗೊತ್ತಿದೆ, ಒಕ್ಕಲಿಗರ ಏಕೈಕ ಮಠ ಆದಿಚುಂಚುಂಗಿರಿ ಮಠ. ಆದರೆ ಮುಂದೆ ಹೇಳ್ತೀನಿ ನಾನು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವ್ರನ್ನ ಅವ್ರಿಗೆ ಕಣ್ಣಲ್ಲಿ ನೀರು ಹಾಕೋಂಥ ಕೆಲಸ ಮಾಡಿಸಿದರು, ಅವ್ರಿಗೆ ಆಘಾತ ಉಂಟು ಮಾಡಿದರು. ಎಷ್ಟು ವ್ಯಥೆ ಪಟ್ಕೊಂಡ್ರು ಅಂದರೆ ಹತ್ರ ಇದ್ದರೆ ಗೊತ್ತಿರುತ್ತೆ. ಅಷ್ಟು ವ್ಯಥೆ ಪಡುವಂಥ ದ್ರೋಹದ ಕೆಲಸವನ್ನು, ವಂಚಕ ಕೆಲಸವನ್ನು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ ಮಾಡಿದರು. ಅದನ್ನು ಮುಂದೆ ಹೇಳ್ತೀನಿ ನಾನು ಏನಂತ ಹೇಳ್ಬಿಟ್ಟು. ಮತ್ತು ಇವರು ತಂದೆ ದೇವೇಗೌಡರು ಬಾಲಗಂಗಾಧರ ಸ್ವಾಮೀಜಿಯವರು ಕಣ್ಣಲ್ಲಿ ನೀರಾಕ ಥರ ಮಾಡಿದರು. ಯಾಕೆ ಅಂತ ಗೊತ್ತಿದೆ ನಿಮಗೆಲ್ಲ. ಮತ್ತು ಇಷ್ಟೆಲ್ಲ ಹೇಳ್ತಾರಲ್ಲ ನಾವು ಒಕ್ಕಲಿಗರು ಮಠಕ್ಕೆ ಹೋಗ್ತೀವಿ ಇಷ್ಟೆಲ್ಲ, ಅವರ ಜೆ ಪಿ ಭವನ ಇದೆಯಲ್ಲ, ಆ ಕಚೇರಿ ಅವ್ರದ್ದು ಜೆ ಪಿ ಭವನ ಗೊತ್ತಲ್ಲ ಬೆಂಗಳೂರಿನಲ್ಲಿ, ಅಲ್ಲಿ ಸಹಜವಾಗಿ ಅವರು ಧರ್ಮ ಇದೆಲ್ಲ ನಮ್ಮ ಅಂತಾರಲ್ವಾ, ಯಾರು ಫೋಟೋ ಇಟ್ಕೊಂಡಿರಲ್ಲಿ? ಚುಂಚುಂಗಿರಿ ಸ್ವಾಮೀಜಿಯವ್ರದ್ದು ಫೋಟೋ ಇಟ್ಕೊಂಡಿದ್ದಾರಾ? ಗಂಗಾಧರ ಸ್ವಾಮೀಜಿಯವ್ರದ್ದಾಗಲಿ ಅಥವಾ ಬಾಲಗಂಗಾಧರ ಸ್ವಾಮೀಜಿ ಫೋಟೋ ಇಟ್ಕೊಂಡಿಲ್ಲ ಅಲ್ಲಿ. ಅಂದರೆ ಸಿದ್ಧಗಂಗೆ ಮಠದ ದೊಡ್ಡ ಸ್ವಾಮೀಜಿ, ಸಣ್ಣ ಸ್ವಾಮೀಜಿ ಎರಡು ಫೋಟೋಗಳಿದ್ದಾವೆ, ನಹ ಚುಂಚುಂಗಿರಿ ಸ್ವಾಮೀಜಿಯವರ ಫೋಟೋ ಇಲ್ಲ. ಬಹುಶಃ ಇದೆಲ್ಲ ಪಬ್ಲಿಕ್ ಆದಮೇಲೆ ಚೇಂಜ್ ಗಿಂಗ್ ಮಾಡ್ಬಿಡ್ತಾರೋ ಗೊತ್ತಿಲ್ಲ ನನಗೆ, ಈಗಂತೂ ಇಲ್ಲ. ಇವರು ಈಗ ಈ ಚುನಾವಣೆಯಲ್ಲಿ ಏನಾಗಬೇಕು ಅಂದರೆ ಒಂದು ನಿರ್ಣಯ ಆಗಬೇಕು. ಒಕ್ಕಲಿಗರು ದೇವೇಗೌಡರ ಕುಟುಂಬಕ್ಕೆ ಮಾಡುವ ಜೀತ ಪದ್ಧತಿ ಇದೆಯಲ್ಲ, ಈ ಜೀತ ಪದ್ಧತಿ ಕೊನೆಯಾಗಬೇಕು. ಒಂದು ಐತಿಹಾಸಿಕ ಚುನಾವಣೆ ಆಗಬೇಕು. ನಾನು ಸ್ವತಃ ಹಾಸನದವ್ರಂಗೆ ಹೇಳ್ತಾ ಇದ್ದೀನಿ, ನಾವು ಪಟ್ಟಂಥ ಪಾಡು ಮಂಡ್ಯದವ್ರಿಗೆ ಬೇಡ. ಗೊತ್ತಿದೆ ಆ ದರ್ಪ ಮಂಡ್ಯ ಹಾಸನದಲ್ಲಿ ದೇವೇಗೌಡರು ಸೊಸೆ ಭವಾನಿ ರೇವಣ್ಣವ್ರು ಆಡಿದ ಮಾತುಗಳು, 1.5 ಕೋಟಿ ಕಾಡು ಉಡಾಕಸ್ಕೊಳ್ಳೆ ಸುಟ್ಟಾಕಿ ಈ ಥರ ಮಾತುಗಳು ಆಡಿದರು. ಈ ಸಾಮಾನ್ಯ ಜನಗಳಿಂದನೇ ಅವ್ರು 1.5 ಕೋಟಿ ಕಾರು ಬಂದಿದ್ದು ಅಂತ ಅದು ಬೇರೆ ಪ್ರಶ್ನೆ. ಇಂಥ ದರ್ಪದ ರಾಜಕಾರಣವನ್ನು ಮಾಡಿದರು. ಈ ಸಲಂತೂ ಪ್ರಜ್ವಲ್ ರೇವಣ್ಣಗೆ ಕಳಿಸ್ತಾರೆ ಮನೆಗೆ, ಎರಡನೇ ಮಾತೇ ಇಲ್ಲ. ಅಷ್ಟು ಬೇಸರ ಹಿಡ್ದೋಗಿದೆ. ರೇವಣ್ಣರೇ ಒಸಲ ಸೋಲ್ಬೇಕಾಗಿತ್ತು, ಏನೋ ಜಸ್ಟ್ ಪಾಸ್ ಆದರೆ ಅವರು
ಯಾವುದೋ ನಿಂಬೆಹಣ್ಣು ಗಿಂಬೆಹಣ್ಣು ಎಕ್ಸ್ಟ್ರಾ ಏನು ಹೊಡೆದು ಪಾಸ್ ಆಗೋದನ್ನು ಗೊತ್ತಿಲ್ಲ. ಇರಲಿ, ಈ ಸಲ ಯಾವ ನಿಂಬೆಹಣ್ಣು ನಡೆಯಲ್ಲ ಆ ಥರ ಮನೆಗೆ ಕಳಿಸ್ತಾರೆ. ಮಂಡ್ಯದರು ದಯವಿಟ್ಟು ಎಚ್ಚೆತ್ಕೊಳ್ಳಿ, ಒಂದು ದೊಡ್ಡ ಮೆಸೇಜ್ ಹೋಗಬೇಕು. ಯಾಕೆಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಬೇಕು. ನಿಜ, ಇವರಿದ್ದರೆ ಆಗಲ್ಲ, ಅದು ಆಶೆ ಈಡೇರಲ್ಲ, ಆಶೆ ಈಡೇರಲ್ಲ. ಯಾಕೆಂದರೆ ಪ್ರಾದೇಶಿಕ ಪಕ್ಷ ನಾಡಿಗೆ ಏನೆಲ್ಲ ಬರಬೇಕು ನಮಗೆ ಕೇಂದ್ರದಿಂದ ಅದನ್ನೆಲ್ಲ ಪಡೆಯೋಕ್ಕೆ ನೋಡಬೇಕು. ಇಲ್ಲಪ್ಪ, ಲಕ್ಷಾಂತರ ಕೋಟಿ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದರೆ, ನಮಗೆ ಬಂದಿಲ್ಲ ಅಂತೇಳಿ ಅಂಕಿಅಂಶ ಸಮೇತ ಆದ್ಬೀದಿಲ್ಲಿ ಹೋಗೋರು ಸಮೇತ ಸಾಮಾನ್ಯ ಜನ ಹೇಳೋಕ್ಕೆ ಶುರು ಮಾಡಿದ್ರು. ವಿಧಾನಸೌಧದಲ್ಲಿ ಬರೀ ಅಧಿಕಾರದ ಆಸೆಗೋಸ್ಕರ ಏನು ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಸಮರ್ಥನೆ ಮಾಡಿಕೊಂಡು ಕರ್ನಾಟಕಕ್ಕೆ ಮೋಸನೇ ಆಗಿಲ್ಲ ನಂತರ ಕುಮಾರಸ್ವಾಮಿ, ಅದು ಪ್ರಾದೇಶಿಕ ಪಕ್ಷದ ನಾಯಕ ಕುಮಾರಸ್ವಾಮಿ ಸಮರ್ಥನೆ ಮಾಡಿದರು, ಹಸಿ ಹಸಿ ಸುಳ್ಳು ಹೇಳಿದ್ರಲ್ಲ, ಇದನ್ನು ಯಾರು ಕ್ಷಮಿಸೋಕ್ಕಾಗುತ್ತಾ? ಇವರು ಒಕ್ಕಲಿಗರನ್ನ ಜೀತಕ್ಕಿಟ್ಕೊಂಡ್ರು. ದೇವರು ಕುಟುಂಬ ಇವತ್ತು ಜೀತಮುಕ್ತಿ ಆಗಬೇಕು, ಒಕ್ಕಲಿಗರ ಜೀತಮುಕ್ತಿ ಈ ಚುನಾವಣೆಯಲ್ಲಿ ಆಗಬೇಕು. ಅದನ್ನು ಮಂಡ್ಯದರು ದಯವಿಟ್ಟು ನೀವು ಕೈಗೂಡಿಸ್ಬೇಕು. ಸ್ವಾಭಿಮಾನ ಅಂದರೆ ಸುಮಲತೆ ಹೇಳ್ತಾರೆ ಸ್ವಾಭಿಮಾನ, ಅದು ಉಸಿ ಡೊಂಗಿ ಸ್ವಾಭಿಮಾನ. ಇವತ್ತು ಮತ್ತದೇ BJP ಕುಮಾರಸ್ವಾಮಿಯವರ ಒಂದು ತೆಕ್ಕೆಗೆ ಹೋಗಿದ್ದಾರೆ ಇವರೆಲ್ಲ. ಆದರೆ ಮಂಡ್ಯದ ನಿಜವಾದ ಸ್ವಾಭಿಮಾನ ಅಂದರೆ ಶಂಕರೇಗೌಡರು, ಮಾದೇಗೌಡರು, ಪುಟ್ಟಣ್ಣಯ್ಯನವರು, ನಾಗೇಗೌಡರು, ಇವ್ರದ್ದು ನಿಜವಾದ ಸ್ವಾಭಿಮಾನ. ಈ ಸ್ವಾಭಿಮಾನವನ್ನು ಇವು ಚುನಾವಣೆಯಲ್ಲಿ ತೋರಿಸಿ ಕುಮಾರಸ್ವಾಮಿಯವರ ಉಸಿ ಕಣ್ಣೀರಿಗೆ ಈ ಒಂದು ನಾಟಕಕ್ಕೆ ಯಾರೂ ಸಹ ಮರಳಾಗಬೇಡಿ. ಕುಲಕ್ಕೆ ಮೂಲ ಕೊಡಲಿ ಕಾವು, ಇಷ್ಟು ಅರ್ಥ ಆದ್ರೆ ಸಾಕು ಅಂತ ಹೇಳ್ತೀನಿ. ನಿನ್ನೆ ಪ್ರತಾಪ್ ಸಿಂಹ್ ಅವರನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರ, ನೋಡಿದಿರ ನೀವು? ನನಗೆ ಟಿಕೆಟ್ ದೇವೇಗೌಡರು ತಪ್ಪಿಸಿಲ್ಲ, ದೇವೇಗೌಡರೇ ಅಮಿತ್ ಶಾ ಹೇಳಿ ಟಿಕೆಟ್ ಕೊಡಬೇಕು ಅಂತ ಹೇಳಿದರು, ತಪ್ಪಿಸಿಲ್ಲ ದೇವೇಗೌಡರು ಅಂತ ಹೇಳಿದ್ದಾರೆ. ಇದು ಹೆಂಗೆ ಕೇಳಿಸುತ್ತೆ ಗೊತ್ತಾ? ಹೇಳಿ ಕೇಳಿ ಪ್ರತಾಪ್ ಸಿಂಹ ಒಬ್ಬ ಮಾಜಿ ಪತ್ರಕರ್ತ, ನಿಮ್ಗೆ ಗೊತ್ತಿದೆ, ಮತ್ತು ವ್ಯಂಗ್ಯ ವಿಡಂಬನೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಆತ ಅಂತರಂಗದಿಂದ ನೋವನ್ನು ವಿಡಂಬನಾತ್ಮಕ ಹೇಳಿದ್ದಾರೆ. ಅಂದರೆ ದೇವೇಗೌಡರೇ ತಪ್ಪಿಸಿದ್ದು ಟಿಕೆಟು, ಅದು ನೇರವಾಗಿ ಹೇಳೋಕ್ಕಾಗಲ್ಲ ಇವಾಗ. ಆ ವಿಡಂಬನೆಯಿಂದ ದೇವೇಗೌಡರು ತಪ್ಪಿಸಿಲ್ಲ ನನಗೆ ಅಂತೇಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಇಂದಿನ ಅವರ ಸಮಕಾಲೀನ ಎಲ್ಲ ಒಂದು ಕಡೆಯಿಂದ ದೇವೇಗೌಡರು ಮುಗಿಸಿದ್ರು, ಮತ್ತು ತನ್ನ ಮಕ್ಕಳು ಕುಮಾರಸ್ವಾಮಿ ರೇವಣ್ಣ ಸಮಕಾಲೀನ ರಾಜಕಾರಣಿಗಳನ್ನ ಮುಗಿಸಿದ್ರು. ನಂತರ ಅವ್ರ ಮೊಮ್ಮಕ್ಕಳಿಗೆ ತೊಂದರೆ ಆಗಬಾರ್ದಲ್ವಾ, ಪ್ರಜ್ವಲ್ ಮತ್ತು ನಿಖಿಲ್ ಕುಮಾರಸ್ವಾಮಿ ತೊಂದರೆ ಆಗಬಾರ್ದು ಅಂತೇಳಿ ಹೆಚ್ಚು ಕಮ್ಮಿ ಆ ತಲೆಮಾರಿನವ್ರು ಇವರೆಲ್ಲ, ಯಾರು ಪ್ರತಾಪ್ ಸಿಂಹ ಇವರೆಲ್ಲ, ಮತ್ತು ಆ ಕಡೆ ಯೋಗೇಶ್ವರನ ಮುಗಿಸ್ತಾರೆ. ಈ ಥರ ಈ ಒಕ್ಕಲಿಗ ಲೀಡ್ರಿಗೆ ಯಾರಿಗೆ ಪ್ರತಾಪ್ ಸಿಂಹಗೆ ಇರ್ಬೋದು, ರವಿಗಿರ್ಬೋದು, ಸಿಟಿ ರವಿಗಿರ್ಬೋದು, ಯೋಗೇಶ್ವರ ಇರ್ಬೋದು, ಇವ್ರಿಗೆ ಯಾರಿಗೂ ಟಿಕೆಟ್ ಕೊಡ್ದಂಗೆ ದೇವೇಗೌಡರ ಚಾಣಾಕ್ಷತನ 65 ವರ್ಷದ ಅನುಭವ ಇದೆಯಲ್ಲ, ಅದು ಇಲ್ಲಿ ಕೆಲಸ ಮಾಡ್ತು. ಅದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಮತ್ತು ಒಂದೊಂದು ಸ್ಪಷ್ಟ, ಯಾವ ಕುವೆಂಪುನ ದಡ್ಡ ನೀಚೇಗೌಡ ಅಂತ ಬಾಯಿ ಬಂದೇ ಮಾತಾಡಿದ್ರಲ್ಲ, ಬಾಯಿ ಬಂದೇ ಮಾತಾಡಿದ್ರಲ್ಲ, ಅವ್ರ ಸಂಘವನ್ನು ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆ ನಿಂತಿದ್ದಾರೆ, ಅವ್ರ ಜೊತೆ ನಿಂತಿದ್ದಾರೆ ಅಂದರೆ ಇದು ಕುಮಾರಸ್ವಾಮಿ ಗೆಲುವು, ಮಹಾಕವಿ ಕುವೆಂಪುರ ಸೋಲಾಗುತ್ತೆ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಕನ್ನಡದ ದಾರ್ಶನಿಕ ಕವಿ, ಏನೋ ಈ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟು ಬಂದಂಥ ಮಹಾಕವಿದ ಹೆಮ್ಮೆಯಿಂದ ಹೇಳ್ಕೊತೀವಲ್ಲ ನಾವು, ಇದು ಕುವೆಂಪು ಸೋಲಾಗುತ್ತೆ ಕುಮಾರಸ್ವಾಮಿ ಗೆಲುವು, ಇದು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಯಾವ BJPಯ ಜನ ಕುವೆಂಪು ಇನಾಮಾನ ಬೈದಿದ್ರಲ್ಲ ಅವ್ರ ಜೊತೆ ಇವತ್ತು ಕುಮಾರಸ್ವಾಮಿ ನಿಂತವ್ರೆ ಅಂದರೆ ಅದು ಕುವೆಂಪು ಮಾಡುವ ಘೋರವಾದ ಅಪಮಾನ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.